ನಮಸ್ಕಾರ, ಎ ವಿ ಕೆ ಹಾಬಿ ಇಡಿಯಸ್ಗೆ ಸ್ವಾಗತ. ನಾನಿವತ್ತೊಂದು ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಕ್ಲೌನ್ ಫಿಶ್ ಅಂತ ಹೇಳ್ಬೋದು. ಅದನ್ನು ಹೇಗೆ ಡ್ರಾ ಮಾಡೋದು ಅಂತ ತೋರಿಸೋದಕ್ಕಿಂತ ಮುಂಚೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಎ ಫೋರ್ ಸೈಜ್ ಶೀಟ್ ತೊಗೊಂಡಿದ್ದೀನಿ, ಒಂದು ಪೆನ್ಸಿಲ್ಲು ಮತ್ತು ಕಲರಿಂಗ್ ಮಾಡೋದಕ್ಕೆ ಅಂತ ಕ್ರಯಾನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕ್ರಯಾನ್ಸ್ ಇಲ್ಲ ಅಂತ ಅಂದರೆ ಕಲರ್ ಪೆನ್ಸಿಲ್ ಆದರೂ ಯೂಸ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಕ್ಲೌನ್ ಫಿಶ್ನ ಹೇಗೆ ಡ್ರಾ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿವಾಗ ಈ ಶೀಟ್ನ ಹೀಗೆ ಉದ್ದ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ನಾನು ಈ ಫಿಶ್ನ ಡ್ರಾ ಮಾಡೋದಕ್ಕೆ ಅಂತ ಕೈನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಕೈ ಇಟ್ಕೋಬೇಕು. ಕೈ ಇಟ್ಕೊಂಡ್ಬಿಟ್ಟು ಈ ಹೆಬ್ಬೆರಳೇನಿರುತ್ತೆ ಅದನ್ನು ಹೀಗೆ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಂತರ ಹೀಗೆ ಡ್ರಾ ಮಾಡಬೇಕು. ನೋಡಿ, ಇಲ್ಲಿ ಸ್ಮಾಲ್ ಫಿಂಗರ್ ಬಂದಿರತ್ತಲ್ಲ, ಅಲ್ಲಿ ಕೆಳಗಡೆ ತಗೋಬಾರ್ದು, ಸ್ಟ್ರೈಟಾಗಿ ಹೀಗೆ ತಗೋಬೇಕು. ನೋಡಿ, ನಂತರನು ಹೀಗೆ ಸ್ಟ್ರೈಟಾಗೆ ಬರಬೇಕು. ಸ್ಟ್ರೈಟಾಗಿ ಬಂದುಬಿಟ್ಟು ಇಲ್ಲಿ ಇಲ್ಲಿ ಹಿಂದ್ಗಡೆನೂ ಇಲ್ಲಿ ಸ್ವಲ್ಪ ಒಳಗೋಗ್ಬೇಕು. ನೋಡ್ಕೊಳ್ಳಿ, ಇಲ್ಲಿ ಈ ಸೈಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಾ ಅಂತ ನೋಡಿ, ಈ ಶೇಪಲ್ಲಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇಲ್ಲೊಂದು ಫಿಶ್ ಆಗತ್ತೆ. ನೆಕ್ಸ್ಟ್ ನಾನು ಮತ್ತೊಂದು, ಅಂದರೆ ಇದು ದೊಡ್ಡ ಫಿಶ್ ಆಯಿತು. ಈಗ ಚಿಕ್ಕದಾಗಿರೋ ಒಂದು ಫಿಶ್ನ ಡ್ರಾ ಮಾಡೋದಕ್ಕೆ ನಾನು ನನ್ನ ಮಗನ ಕೈನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗಿಟ್ಟು ಹೀಗೆ ಫೋಲ್ಡ್ ಮಾಡಿಸಿ ಇಟ್ಟಿದ್ದೀನಿ. ಪ್ರೆಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೀಗೆ ನಂತರ ಕೈ ತೆಗೆಸ್ತಾ ಇದ್ದೀನಿ. ನೋಡಿ, ಇದೊಂದು ದೊಡ್ಡ ಫಿಶ್ ಆಗತ್ತೆ, ಇದು ಚಿಕ್ಕದಾಗಿರೋ ಫಿಶ್ ಆಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆದ್ಮೇಲೆ ನಾನು ಇಲ್ಲೊಂದು ಸ್ವಲ್ಪ ಹೀಗೆ ಮುಂದೆ ತಗೊಂಡೋಗ್ತಾ ಇದ್ದೀನಿ. ಹೀಗೆ ಹೀಗೆ ಮಾಡಿಬಿಟ್ಟು ನೋಡಿ, ನಂತರ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೀಗೆ ಹೀಗೆ. ನೆಕ್ಸ್ಟು ಈ ಮುಂದ್ಗಡೆ ಮುಖದ ಭಾಗಕ್ಕೆ ಬರೋಣ. ಹೀಗೆ ಮಾಡಿ ಇಲ್ಲಿ ನೋಡಿ, ಇಲ್ಲಿಂದ ಮಾಡ್ತಾ ಇದ್ದೀನಿ. ಇಲ್ಲಿಂದ ಹೀಗೆ ಎರಡು ಲೈನ್ ಹಾಕ್ಕೋತಾ ಇದ್ದೀನಿ. ನಂತರ ಇಲ್ಲಿ ಹೀಗೆ ಎರಡು ಲೈನು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿಂದ ನಾನು ನೆಕ್ಸ್ಟ್ ನೋಡಿ, ಕಣ್ಣನ್ನು ಡ್ರಾ ಮಾಡ್ತಾ ಇದ್ದೀನಿ.
ಸರ್ಕಲ್ ಡ್ರಾ ಮಾಡಿ ಹೀಗೆ, ಮತ್ತೆ ಈ ಪಾಯಿಂಟಿಂದ ಬಾಯಿನ ಮಾಡೋಣ. ಇಲ್ಲಿಂದ್ರೆ ಸ್ವಲ್ಪ ಒಳಗಡೆ ಹೋಗಿರತ್ತಲ್ಲ, ಇಲ್ಲಿ ಹೀಗೆ ಹೀಗೆ ನೋಡಿ. ನೆಕ್ಸ್ಟ್ ಈ ದೊಡ್ಡ ಫಿಶ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ನಾನು ಇಲ್ಲಿ ಚಿಕ್ಕದಾಗಿರೋ ಫಿಶ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ವಾ, ಇವಾಗ ಎರಡು ಫಿಶ್ ಆಯ್ತು. ಅಂದ್ರೆ ನಾನು ಈ ಫಿಶ್ಗಳ ಎರಡು ಫಿಶ್ ಟ್ಯಾಂಕ್ ಅಲ್ಲಿ ಇರೋ ಹಾಗೆ ಅಥವಾ ಕೆರೆ ಅಥವಾ ಸಮುದ್ರದೊಳಗೆ ಇರೋ ಹಾಗೆ ಅಂತ ಲುಕ್ ಬರ್ಲಿ ಅಂತ ಹೀಗೆ ಗಿಡಗಳನ್ನ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ಗೆ ಅಂತ ಈ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ಲು ಬ್ಯಾಕ್ಗ್ರೌಂಡ್ ಇದೇ ರೀತಿ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಕಲರಿಂಗ್ ಮಾಡೋಣ. ಈ ಕ್ಲೌನ್ ಫಿಶ್ ಕಲರ್ ಕಾಂಬಿನೇಷನ್ನು ಆರೆಂಜ್ ಮತ್ತೆ ವೈಟ್ ಇರುತ್ತೆ. ಇಲ್ಲಿ ಈ ಭಾಗಕ್ಕೆ ನಾನು ಆರೆಂಜ್ ಹಾಕ್ತಾ ಇದ್ದೀನಿ, ಇಲ್ಲಿ ವೈಟ್ ಬರುತ್ತೆ, ಇಲ್ಲಿ ಮತ್ತೆ ಆರೆಂಜು, ಇಲ್ಲಿ ಭಾಗಕ್ಕೆ ವೈಟ್ ಬರುತ್ತೆ ಮತ್ತೆ ಆರೆಂಜು, ಇಲ್ಲಿ ವೈಟು ಮತ್ತೆ ಆರೆಂಜು, ಮತ್ತೆ ಈ ಭಾಗ ಒಂದು ಇಲ್ಲೊಂದು ಹಾಫ್ ಮಾಡ್ಕೊಂಡ್ಬಿಡೋಣ. ವೈಟ್ ಬರುತ್ತೆ ಮತ್ತೆ ಇಲ್ಲಿ ಆರೆಂಜ್. ಈ ಫಸ್ಟ್ ಡಿವೈಡ್ ಮಾಡಿಕೊಂಡು ನಾನು ಕಲರ್ ಮಾಡ್ತಾ ಇದ್ದೀನಿ. ಈಗ ಎಲ್ಲೆಲ್ಲಿ ನಾನು ಆರೆಂಜ್ ಅಂತ ಹೇಳಿದ್ನಲ್ಲ ಇಲ್ಲೋ ಅದೇ ರೀತಿ ಡಿವೈಡ್ ಮಾಡಿಕೊಂಡು ನಾನು ಕಲರಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಫಿಶ್ಗೆ ನಾನು ಆಲ್ಮೋಸ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಈ ಗ್ರೀನ್ ತಗೊಂಡು ನಾನು ಇಲ್ಲಿ ಇಲ್ಲಿ
ಏನು ಡ್ರಾ ಮಾಡ್ತೀವಲ್ಲ ಅದಕ್ಕೆಲ್ಲ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಗ್ರೀನ್ಗೆ ಗ್ರೀನ್ ಕಲರ್ ಮಾಡಾದ್ಮೇಲೆ ಈ ಮತ್ತೊಂದು ಗ್ರೀನ್ ಇಂದ ತಗೊಂಡು ಹೀಗೆ ಎಲ್ಲ ಕಡೆ ಲೈನ್ ಒಂದೊಂದು ಲೈನ್ ಹಾಕ್ತಾ ಬಂದಿದ್ದೀನಿ. ಅಂದರೆ ಸ್ವಲ್ಪ ಎದ್ದು ಕಾಣಲಿ ಅನ್ನೋದು ಕಾರಣಕ್ಕೆ. ನೆಕ್ಸ್ಟ್ ನಾನಿಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ತಗೊಂಡು ಕಣ್ಣಿನ ಭಾಗಕ್ಕೆ ಹೀಗೆ ಕಲರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಟಚ್ಅಪ್ ಕೊಡ್ತಾ ಇದ್ದೀನಿ. ಇಲ್ಲೂ ಸಹಿತ ಫಿಶ್ಗೂ ಸಹ ಹೀಗೆ ಮಾಡಬೇಕು. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಗ್ರೀನ್ ಆದ್ಮೇಲೆ ನಾನು ಬ್ಯಾಕ್ಗ್ರೌಂಡಿಗೆ ಇಲ್ಲಿ ಅಂದ್ರೆ ನೀರ್ ಎಫೆಕ್ಟ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಲೈಟ್ ಬ್ಲೂ ಅಂದ್ರೆ ನೋಡಿ ಈ ಲೈಟ್ ಬ್ಲೂ ಕ್ರಯಾನ್ಸ್ ಇಂದ ಬ್ಯಾಕ್ಗ್ರೌಂಡ್ ಕಲರ್ ಮಾಡಿದ್ದೀನಿ. ನೆಕ್ಸ್ಟ್ ನಾನೊಂದು ಬ್ಲ್ಯಾಕ್ ಪೆನ್ ತಗೊಂಡು ನೋಡಿ ಹೀಗೇನು ನಾವು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲ್ಗಡೆನೆ ಹೀಗೆ ಬರೀತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಬ್ಲ್ಯಾಕ್ ಔಟ್ಲೈನ್ ಕೊಟ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೂ ಎಲ್ಲ ಈ ಸುಂದರವಾಗಿ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ಕ್ಲೌನ್ ಫಿಶ್ ಡ್ರಾ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೂ ಸಹ ಇದೇ ಒಂದು ಈಸಿ ಮೆಥಡಲ್ಲಿ ಹೇಳ್ಕೊಡಿ, ಅವರಿಗೂ ಖುಷಿಯಾಗತ್ತೆ ಮತ್ತು ಮಕ್ಕಳಿಗೆ ಹೇಳ್ಕೊಟ್ವಿ ಅನ್ನೋ ಖುಷಿನೂ ಸಹ ನಿಮಗೆ ಇರತ್ತೆ. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಲಿ, ಅವರಿಗೂ ಅವ್ರ ಮಕ್ಕಳ ಜೊತೆ ಈ ಡ್ರಾಯಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.